ನಿತ್ಯಾನಂದಂ, ಮತ್ತೊಮ್ಮೆ ಸ್ವಾಗತ ನಮ್ಮ ಕಲ್ಪತರು ಹೇಳುವ ಸೀರೀಸ್ಗೆ. ನನ್ನ ಹೆಸರು ಮಾನಿತ್ಯ ಶಾಂತಾನಂದ ಸ್ವಾಮಿ. ಇವತ್ತಿನ ದಿನ ನಾನು ಸಂತೋಷ್ ಮಂಗಳೂರಿಂದ ಸಂತೋಷ್ ಹೇಳುವ ಒಬ್ಬರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಬಯಸ್ತೇನೆ. ಸಂತೋಷ್ ಅವರು ಪ್ರಶ್ನೆ ಕೇಳ್ತಾರೆ, ನನಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ದುಡ್ಡು ಚೆನ್ನಾಗಿ ಬರ್ತಾ ಇದೆ, ಎಲ್ಲವೂ ಚೆನ್ನಾಗಿದೆ, ಬಟ್ ಕೆಲಸವೂ ಚೆನ್ನಾಗಿದೆ, ಬಟ್ ಬೋರ್ ಅನ್ಸಕ್ಕೆ ಶುರು ಆಗಿದೆ ನನಗೆ ಲೈಫೇ. ಈ ಕೆಲಸನೂ ಬೇಡ, ಏನೂ ಬೇಡ, ಎಲ್ಲಾದರೂ ಎಲ್ಲ ಬಿಟ್ಟು ಎಲ್ಲಾದರೂ ಹೋಗೋಣ ಅನ್ನಿಸ್ತಾ ಇದೆ, ಏನು ಮಾಡಬೇಕು ಈ ಪ್ರಾಬ್ಲಮ್ಗೆ ಅಂತ ಹೇಳುವ ಪ್ರಶ್ನೆ ಕೇಳಿದ್ದಾರೆ. ಸೊ ಸಂತೋಷ್ ಅವರೇ, ನಿಮ್ಮ ಪ್ರಶ್ನೆಗೆ ಒಂದು ಸುಂದರವಾದ ಟೆಕ್ನಿಕ್ ನಾನು ಹೇಳ್ತೀನಿ. ಲೈಫೇ ಬೋರ್ ಹೇಳುವ ಪರಿಸ್ಥಿತಿ ಬಂದಾಗ ಸ್ವಾಮೀಜಿಯವರು ಒಂದು ಸುಂದರವಾದ ಟೆಕ್ನಿಕ್ ಹೇಳ್ತಾರೆ, ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಹೇಳುವ ಒಂದು ಟೆಕ್ನಿಕ್. ಅಂದರೆ ಕೃತಜ್ಞತೆ ಯ ಭಾವನೆಯನ್ನು ತಂದುಕೊಳ್ಳೋದು ನಮ್ಮ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳು ನಡೀತಾನೆ ಇರತ್ತೆ, ಚೆನ್ನಾಗಿ ನಡೀತಾನೆ ಇರತ್ತೆ, ಬಟ್ ನಮಗೆ ಅದು ಎಲ್ಲವೂ ನಡೆಯುವಾಗ ಅಯ್ಯೋ ಇದೇನಪ್ಪ ಎಲ್ಲವೂ ನಡೀತಾ ಇದೆ, ಇದೇನಪ್ಪ ಬೋರ್, ಒಂದು ಎಕ್ಸೈಟಿಂಗ್ ಆಗಿ ಇಲ್ಲ ಅಂತ ನಮ್ಮ ಒಳಗೆ ಒಂದು ಬೋರ್ಡಮ್ ಬಂದುಬಿಡತ್ತೆ. ಸೊ ಯಾವಾಗ ನಾವು ಆವಾಗವಾಗ ನೆನಪು ಮಾಡೋಕ್ಕೆ ಶುರು ಮಾಡ್ತೀವೋ ಏನೇನು ನಡೀತಾ ಇದೆ ನಮ್ಮ ಜೀವನದಲ್ಲಿ, ಆ ಕೃತಜ್ಞತೆಯನ್ನು ನೀಡಲಿಕ್ಕೆ ಶುರು ಮಾಡ್ತೀವೋ ಪ್ರಪಂಚ ಶಕ್ತಿಗೆ, ಆ ದೇವರೇ ನನಗೆ ಇಷ್ಟೆಲ್ಲ ಕೆಲಸಗಳ ನನಗೆ ಮಾಡ್ತಾ ನಡೆಸ್ತಾನೇ ಇದ್ದೀರಾ, ಇಷ್ಟೆಲ್ಲ ವಿಷಯಗಳು ನನ್ನ ಜೀವನದಲ್ಲಿ ನಡೀತಾ ಇದೆ ಹೇಳುವ ಆ ಕೃತಜ್ಞತೆ ಹೇಳುವ ಭಾವನೆಯನ್ನು ನೀವು ತಂದುಕೊಂಡು ಕೃತಜ್ಞತೆಯನ್ನು ನೀಡಲಿಕ್ಕೆ ಶುರು ಮಾಡ್ತಿರೋ ಆವಾಗ ನಿಮ್ಮ ಜೀವನವು ಆನಂದವಾದ ಜೀವನವಾಗಿ ಬಾಳತ್ತೆ, ಬದಲಾಗತ್ತೆ. ಸೊ ಈ ಬದಲಾವಣೆಯನ್ನು ನೀವು ತರಬೇಕು ಅಂತ ಹೇಳಿದ್ರೆ ನೀವು ಆ ಒಂದು ಆ ಮೆಡಿಟೇಷನ್ ಟೆಕ್ನಿಕ್ ಮಾಡ್ಬೋದು, ಆ ಧ್ಯಾನವನ್ನು ಮಾಡ್ಬೋದು. ಒಂದು ಲಿಸ್ಟ್ ಮಾಡಿ ನಿಮ್ಮ ಒಂದು ಪುಸ್ತಕದಲ್ಲಿ, ಪುಸ್ತಕವನ್ನು ಇಟ್ಕೊಳ್ಳೋಕ್ಕೆ ಶುರು ಮಾಡಿ. ಸೊ ಒಂದು ಒಂದು ಸೈಡ್ನಲ್ಲಿ ಒಂದು ಪೇಜ್ನಲ್ಲಿ ನೀವು ಜೀವನದಲ್ಲಿ ಏನೇನು ನಡೀತಾ ಇದೆ ಹೇಳುವ ಬಗ್ಗೆ ಲಿಸ್ಟ್ ಮಾಡೋಕ್ಕೆ ಶುರು ಮಾಡಿ. ಹಲವಾರು ವಿಷಯಗಳು ನಡೀತಾ ಇದೆ. ಇವಾಗ ನೀವೇ ಹೇಳಿದ್ರಲ್ವಾ, ಒಂದು ವಿಷಯ ಒಳ್ಳೆ ಕೆಲಸ ಇದೆ, ಒಳ್ಳೆ ದುಡ್ಡು ಬರ್ತಾ ಇದೆ, ಎರಡು ವಿಷಯ ಆಲ್ರೆಡಿ ನಡೀತಾ ಇದೆ ಅಲ್ವಾ. ಸೊ ಈ ರೀತಿ ಬೇರೆ ಏನೇನು ನಡೀತಾ ಇದೆ, ವಾಟ್ ಈಸ್ ವರ್ಕಿಂಗ್ ಫಾರ್ ಯು ವೆರಿ ವೆಲ್ ಹೇಳುವಾ ವಿಷ್ ನಂಬರ್ ಮಾಡಿ ಬರೀರಿ. ಅದಾದಮೇಲೆ ಪ್ರತಿ ದಿನ ಮಲಕ್ಕೊಳ್ಳೋಕ್ಕಿಂತ ಮುಂಚೆ ನೀವು ದೇವರಿಗೆ ಕೃತಜ್ಞತೆಯನ್ನು ನೀಡಿ. ದೇವರೇ ನನಗೆ ಇದೆಲ್ಲ ನಡೆಸ್ತಾ ಇದೆಯಾ ನನ್ನ ಜೀವನದಲ್ಲಿ, ಇದೆಲ್ಲದಕ್ಕೂ ನಾನು ಕೃತಜ್ಞತೆ ನೀಡ್ತೀನಿ ಹೇಳಿ. ಒಂದೊಂದಕ್ಕೆ ನೀವು ಕೃತಜ್ಞತೆಯನ್ನು ನೀಡೋಕ್ಕೆ ಶುರು ಮಾಡಿ ಆ ಪ್ರಪಂಚ ಶಕ್ತಿಗೆ. ನೀವೇ ನೋಡ್ತೀರಾ ನಿಮ್ಮ ಮನಸ್ಸು ಬದಲಾಗಲಿಕ್ಕೆ ಶುರುವಾಗತ್ತೆ. ಈ ಟೆಕ್ನಿಕನ್ನು ನೀವು ಮಾಡಿ ಒಂದು ವಾರ ಮಾಡಿ, ಆಮೇಲೆ ನನಗೆ ತಿರ್ಗಾ ಮೆಸೇಜ್ ಮಾಡಿ, ಹೇಳಿ ನಿಮ್ಮ ಜೀವನ ಹೇಗೆ ಬದಲಾಯಿತು ಅಂತ. ಸಂತೋಷವರೇ, ಒಂದೇ ವಿಷಯ, ಹಲವಾರು ಲಕ್ಷಗಟ್ಟಲೆ ಜನ ಇದ್ದಾರೆ ಈ ಭೂಲೋಕದಲ್ಲಿ, ಅವ್ರ ಜೀವನದಲ್ಲಿ ಏನೂ ನಡೀತಾ ಇಲ್ಲ. ಅವರು ರೋಡ್ ಸೈಡ್ನಲ್ಲಿ ಊಟಕ್ಕೋಸ್ಕರ ಅವರು ಕಷ್ಟ ಬರ್ತಾ ಇದ್ದಾರೆ. ಸೊ ಅಂತಹ ಜನರು ನಿಮ್ಮ ಜೀವನವನ್ನು ನೋಡುವಾಗ ಎಷ್ಟು ಚೆನ್ನಾಗಿದ್ದಾರೆ, ನನ್ನ ಜೀವನವೂ ಹಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನೀವು ಈ ಜೀವನವನ್ನು ಬಿಟ್ಟು ಓಡೋಕ್ಕೆ ರೆಡಿ ಇದ್ದೀರಾ ಅಂತ. ನೆನ್ಪಿಟ್ಕೊಳ್ಳಿ, ಮನಸ್ಸು ಯಾವಾಗಲೂ ನಮ್ಮನ್ನು ತೃಪ್ತಿಯಿಂದ ಇರಲಿಕ್ಕೆ ಬಿಡೋದೇ ಇಲ್ಲ. ಸೊ ಆ ಮನಸ್ಸು ಹೇಳೋದನ್ನು ನಾವು ಡ್ರಾಪ್ ಮಾಡಬೇಕಾಗಿರೋದು. ಸೊ ಅದನ್ನು ಹೇಗೆ ಮಾಡೋದು ಹೇಳೋ ಬಗ್ಗೆ ನಾವು ನಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಒಂದು ಕಾರ್ಯಕ್ರಮ ಕಲ್ಪತ್ತೂರು ಅಂತ, ಕಲ್ಪತ್ತೂರು ಪ್ರೋಗ್ರಾಮ್ ಅಂತ ಒಂದು ದಿನದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದೇ ಆಗಸ್ಟ್ 21 ತಾರೀಕಿಗೆ ಆ ಪ್ರೋಗ್ರಾಮ್ ಬರ್ತಾನೆ ಇದೆ. ಸೊ ಆ ಕಾರ್ಯಕ್ರಮ ನೀವು ಅಟೆಂಡ್ ಆಗಿ ಕಲ್ತ್ಕೋಬೋದು ಹೇಗೆ ನಮ್ಮ ಜೀವನವನ್ನು ನಮಗೆ ಬೇಕಾದಂಗೆ ಬಾಳೋದು. ಅಂದರೆ ನಾವು ಹಲವಾರು ಕನಸುಗಳನ್ನು ಕಾಣ್ತೀವಿ, ನಮ್ಮ ಜೀವನ ಹಿಂಗಿರಬೇಕು ಹಂಗಿರಬೇಕು, ನಾನು ಇದೇ ಏನೇನು ಸಾಧಿಸಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಅಂದರೆ ಕನಸು ಕಾಣ್ತಾ ಇರ್ತೀವಿ. ಈ ಕನಸುಗಳನ್ನೆಲ್ಲ ಹೇಗೆ ನೆನಸು ಮಾಡೋದು, ಹೇಗೆ ಪೂರ್ಣತ್ವದ ನೆಲೆಗೆ ಬರೋದು, ಅಂದರೆ ಕಂಪ್ಲೀಷನ್, ಅಂದರೆ ನೆಮ್ಮದಿ ತೃಪ್ತಿ ಫುಲ್ಫಿಲ್ಮೆಂಟ್ಗೆ ಹೆಂಗೆ ಬರೋದು, ನಮ್ಮ ಜೀವನವನ್ನು ಹೆಂಗೆ ತರೋದು. ನೆನ್ಪಿಟ್ಕೊಳ್ಳಿ, ಫುಲ್ಫಿಲ್ಮೆಂಟ್ ಹೇಳೋದು ಶುರುವಾಗೋದು ಇಲ್ಲಿ ನಮ್ಮ ಮನಸ್ಸಿನಲ್ಲಿ. ನಮ್ಮ ಮನಸ್ಸೇ ಹೇಳೋದಲ್ವ ನಮಗೆ ಅಬ್ಬಾ ತೃಪ್ತಿ ಸಿಕ್ತಪ್ಪ ಅಂತ ಹೇಳೋದು, ಏನು ಮನಸ್ಸು. ಸೊ ಎಲ್ಲವೂ ಶುರುವಾಗೋದು ನಮ್ಮ ಮನಸ್ಸಿನಿಂದಾನೇ. ಛೇ ನನಗೆ ಜೀವನ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳುವ ವಿಷಯನೂ ನಮ್ಮ ಮನಸ್ಸೇ ನಮ್ಮ ಹತ್ರ ಹೇಳೋದು. ಎಷ್ಟು ಚೆನ್ನಾಗಿದೆ ಜೀವನ ಅಂತ ಹೇಳೋದು ನಮ್ಮ ಮನಸ್ಸೇ. ಸೊ ಅಟ್ಯಾಕ್ ಮಾಡಬೇಕಾಗಿರೋದು ಆ ಮೂಲ ಕಾರಣವನ್ನು ನಾವು ಹಿಡ್ಕೊಂಡು ಅದಕ್ಕೆ ನಾವು ಒಂದು ಪರಿಹಾರವನ್ನು ಕಂಡುಹುಡ್ಕೋಬೇಕಾಗಿರೋದು ಅಲ್ವಾ. ಸೊ
ಆ ಪರಿಹಾರವನ್ನು ನಾವು ನಿಮಗೆ ನೀಡ್ತೇವೆ. ಈ ಕಲ್ಪತರು ಹೇಳುವ ಒಂದು ದಿನದ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಅಟೆಂಡ್ ಆಗಿ ಆಗಸ್ಟ್ 21ನೇ ತಾರೀಕಿಗೆ ಇದೇ ಆಶ್ರಮದಲ್ಲಿ ಇದೇ ಅಧೀನದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಬನ್ನಿ ಅಟೆಂಡ್ ಆಗಿ ಆ ಮೈಂಡ್ ಹೇಳುವ ಮೋಸ ಮಾಡುವ ನಮ್ಮ ಮೈಂಡನ್ನು ನಮ್ಮ ಸೈಡಿಗೆ ತಗೊಂಡು ನಮ್ಮ ಫ್ರೆಂಡ್ ಆಗಿ ಮಾಡ್ಕೊಂಡು ನಮ್ಮ ಜೀವನವನ್ನು ನಮಗೆ ಬೇಕಾದಂಗೆ ಬಾಳೋಣ. ಸೊ ಮೈಂಡನ್ನು ನಾವು ಎರಡು ರೀತಿಯೂ ಯೂಸ್ ಮಾಡ್ಬೋದು. ಅದಕ್ಕೆ ಬಿದ್ದು ಅದು ಅದರ ಗುಲಾಮ ಆಗಿ ನಾವು ಬಾಳ್ಬೋದು, ಅಥವಾ ಅದನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ನಮಗೆ ಬೇಕಾದಂಗೆ ಬಾಳ್ಬೋದು. ಸೊ ಈ ಎರಡು ಚಾಯ್ಸ್ ಇದೆ ನಿಮ್ಮ ಮುಂದೆ, ಯಾವುದು ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು. ಆಗಸ್ಟ್ 21ನೇ ತಾರೀಕಿಗೆ ಖಂಡಿತವಾಗಿಯೂ ಬಂದು ಕಲ್ತ್ಕೊಡಿ ಹೇಗೆ ನಿಮ್ಮ ಮೈಂಡನ್ನು ನಿಮ್ಮ ಜೀವನವನ್ನು ನಿಮಗೆ ಬೇಕಾದಂಗೆ ಬಾಳೋಕ್ಕೆ ಅದೇ ಮೈಂಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಜೀವನವನ್ನು ನಿಮಗೆ ಬೇಕಾದಂಗೆ ಬಾಳೋಕ್ಕೆ ಹೇಗೆ ಬದಲಾಯಿಸೋದು ಅಂತ. ಏನಾದರೂ ಪ್ರಶ್ನೆ ಇದೆ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗಿಯೂ ಕೇಳ್ಬೋದು, ಅಥವಾ ಇನ್ಬಾಕ್ಸ್ ಮಾಡ್ಬೋದು, ಅಥವಾ ಕಾಲ್ ಮಾಡ್ಬೋದು 8970957882 ಹೇಳುವ ನಂಬರ್ಗೆ. ಮುಂದಿನ ವಿಡಿಯೋ ತನಕ ನಿಮ್ಮೆಲ್ಲರಿಗೂ ನಿತ್ಯಾನಂದಂ.